ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಅಬ್ಬರದ ಪ್ರಚಾರ ಕೈಗೊಳ್ತಾ ಇದ್ದಾರೆ. ಇವತ್ತು ಹೆಬ್ಬಾಳದಲ್ಲಿ ಕೃಷ್ಣ ಭೈರೇಗೌಡ ಕ್ಯಾಂಪೇನ್ ಮಾಡಿದ್ರು. ಹೆಬ್ಬಾಳ ಶಾಸಕ ಭೈರತಿ ಸುರೇಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಬೆಂಗಳೂರು ಉತ್ತರ ಲೋಕಸಭೆಯಲ್ಲಿ ಮೈತ್ರಿ ಪಕ್ಷಗಳು ಸಮನ್ವಯದಿಂದ ಕೆಲಸ ಮಾಡ್ತಾ ಇರೋದು ನನ್ನ ಗೆಲುವಿಗೆ ಬಹಳ ದೊಡ್ಡ ಶಕ್ತಿಯಾಗಿ ಪರಿಣಮಿಸಲಿದೆ ಅಂತ ಕೃಷ್ಣ ಭೈರೇಗೌಡ ಹೇಳಿದರು. ಎರಡೂ ಪಕ್ಷಗಳು ಸೇರಿ ಜಂಟಿಯಾಗಿ ನನ್ನ ಕ್ಷೇತ್ರದಿಂದ ಲೋಕಸಭೆಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅದರ ಪ್ರಯುಕ್ತ ತಮ್ಮೆಲ್ಲರ ಸಹಾಯ ಕೇಳಿಕೋಸ್ಕರ ನಾನು ಇವತ್ತು ನಮ್ಮ ಮುಂದೆ ಬಂದು ನಿಂತಿದ್ದೇನೆ. ಎರಡೂ ಪಕ್ಷದ ಮುಖಂಡರು ಸಹ ಸೇರಿ ಈ ಬೆಂಗಳೂರು ಉತ್ತರಕ್ಕೆ ಒಬ್ಬ ಸಕ್ರಿಯವಾದಂತ ಸಂಸದರು ಇರಬೇಕು. ಕಳೆದ ಎರಡು ಮೂರು ಅವಧಿಗೆ ಸಂಸದರಾದಂತವರು ಈ ಭಾಗದಲ್ಲಿ ಯಾವುದೇ ರೀತಿಯಾಗಿ ತೊಡಗಿಸಿಕೊಳ್ಳಿಲ್ಲ, ಕೆಲಸ ಕಾರ್ಯಗಳಿಗೆ ಸ್ಪಂದಿಸಲಿಲ್ಲ. ಆಯ್ತು, ಸಂಸದರು ಅವರು ಸ್ಥಳೀಯ ಕೆಲಸ ಕಾರ್ಯ ಅವರಿಗೆ ಬರುವುದಿಲ್ಲ ಅಂತ ಇದ್ರೂ ಸಹ ನಮ್ಮ ರಾಜ್ಯಕ್ಕೆ ಬೆಂಗಳೂರಿಗೆ ನ್ಯಾಯ ಕೊಡಿಸುವಂತ ವಿಚಾರದಲ್ಲಿ ಅವರು ಪ್ರಯತ್ನ ಮಾಡಲಿಲ್ಲ ಅಥವಾ ಅದರಿಂದ ನಮಗೇನು ಪ್ರತಿಫಲ ಸಿಗಲಿಲ್ಲ. ಈ ಕಾರಣದಿಂದ ಒಬ್ಬ ಸಕ್ರಿಯವಾಗಿ ಬೆಂಗಳೂರನ್ನ ಪ್ರಬಲವಾಗಿ ಬಲವಾಗಿ ವಾದ ಮಾಡ್ತಕ್ಕಂತ ಹೋರಾಟ ಮಾಡ್ತಕ್ಕಂಥವರು ದೆಹಲಿಯಲ್ಲಿ ಇರಬೇಕು, ನಮ್ಮ ಸ್ಥಳೀಯರಿರ್ಬೇಕು. ಅವರು ಇದ್ರೆ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡು ಕೆಲಸ ಮಾಡುವಂತಹದ್ದು ಬದಲಾವಣೆ ಆಗ್ಬೇಕು.